Hello, Namaskara. Welcome back to my channel. ತುಂಬಾನೇ ಚಳಿ ಇದೆ ಇವತ್ತು. 28 degrees Fahrenheit ಇದೆ. So 28 degrees Fahrenheit ಅಂತಂದ್ರೆ it's like -Celsius. ತುಂಬಾನೇ ಚಳಿ. And ನೀವು ನೋಡಬಹುದು ಇದು ನಮ್ಮ backyard area. So snow ಬೀಳ್ತಿದೆ. So ಇವತ್ತು ಮಂಡೇ ನಮಗೆ ಈಗ ಆಗಲೇ 1 PM. So ಇಡೀ ಮಧ್ಯಾಹ್ನ ಸಾಯಂಕಾಲ ಹಾಗೇನೆ ನಾಳೆ ಇಡೀ ದಿನ ಸ್ನೋ ಬೀಳುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ನಾಳೆ ಇಡೀ ದಿನ ಅಲ್ಲ, ಐ ಥಿಂಕ್ ಬರೀ ಬೆಳಗ್ಗೆಯಿಂದ ಹಿಡಿದು ಒಂದು 11 AM ತನಕ ಸ್ನೋ ಬೀಳುತ್ತೆ ಅಂತ ಹೇಳಿದ್ದಾರೆ. ಸೊ ಎಷ್ಟು ಇಂಚಸ್ ಬೀಳುತ್ತೆ ಅಂತ ಇನ್ನು ನಾಳೆವರೆಗೂ ಗೊತ್ತಾಗಲ್ಲ ನಮಗೆ. ಬಟ್ ನೀವು ನೋಡ್ಬೋದು ತುಂಬಾ ಚಳಿ ಇದೆ. ಸೊ ಅದಕ್ಕೆ ಅಂತಲೇ ಪೂರ್ತಿ ಬಂಡ್ಲಪ್ ಆಗಿದ್ದೀನಿ. ಸೊ ಈಗ ಯಾಕೆ ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ನಾವೆಲ್ಲರೂ ಇವತ್ತು ಮನೆಯಲ್ಲಿದ್ದೀವಿ. ಯಾಕೆ ಅಂತಂದರೆ ಇವತ್ತು ನ್ಯಾಷನಲ್ ಹಾಲಿಡೇ, ಮಾರ್ಟಿನ್ ಲೂಥರ್ ಕಿಂಗ್ ಹಾಲಿಡೇ ಅಂತ ಕರೀತಾರೆ, ಅಥವಾ MLK ಹಾಲಿಡೇ ಅಂತಲೂ ಕರೀತಾರೆ. ಸೊ ಅದಕ್ಕೆ ಅಂತ ಇವತ್ತೆಲ್ಲರೂ ಮನೆಯಲ್ಲಿದ್ದೀವಿ ಆ್ಯಂಡ್ ಸ್ನೋ ಬೀಳ್ತಿದೆ. ಸೊ ನಮ್ಮ ಹಸ್ಬೆಂಡ್ ಹೇಳಿದ್ರು ಸ್ವಲ್ಪ ಅಡ್ವೆಂಚರಸ್ ಆಗಿ ಏನಾದರೂ ಮಾಡೋಣ ಅಂತ. ಸೊ ಅಡ್ವೆಂಚರಸ್ಸಾ ಸ್ನೋ ಬೀಳಬೇಕಾದ್ರೆ? ನನಗಂತೂ ತುಂಬಾ, ನಾನು ಆ್ಯಕ್ಚುಲಾಗಿ ಸ್ನೋ ಬೀಳುವಾಗ ನಂಗೆ ಡ್ರೈವ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಗಾಡ್ ಫಾರ್ಬಿಡ್ ಏನಾದರೂ ಟ್ರಾಫಿಕ್ ಇತ್ತು ಅಂತ ಅಂದರೆ ಸ್ನೋ ಬೀಳೋ ಟೈಮ್ನಲ್ಲಿ ಆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ. ಸೊ ಅದಕ್ಕೆ ಅಂತ ಬರ್ ಎನಿವೇಸ್ ಮಕ್ಕಳೆಲ್ಲ ಇದ್ದೀವಿ. ಸೊ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಇವತ್ತು ಸೊ ಹೊರ್ಗನ ಗೋ ಆನ್ ಅ ಡ್ರೈವ್ ಹೋಗ್ತಿದ್ದೀವಿ. ಏನು ಮಾಡ್ತಿದ್ದೀವಿ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ಶುರು ಮಾಡೋಣ ಹಂಗಿದ್ರೆ. ನನ್ನ ಹೆಸರು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು Washington DC ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಶುರು ಮಾಡೋಣ ಬನ್ನಿ. ಈಗ ಇನ್ನೂ ಶುರುವಾಗಿದೆ ಅಂತ ಹೇಳಿದ್ನಲ್ಲ ಸ್ನೋ. ಸೊ ನೀವು ನೋಡ್ಕೊಳ್ಳಿ, ನಾನು ಆ್ಯಕ್ಚುಲಾಗಿ ಆರೆಂಜ್ನ ನೆನ್ನೆ ಇಲ್ಲಿ ನಮಗೆ ಜಿಂಕೆ ಬರುತ್ತೆ ಅಲ್ಲ, ಸೊ ಅದಕ್ಕೆ ಅಂತ ಸ್ವಲ್ಪ ಆರೆಂಜಸ್ ಇತ್ತು, ಅದನ್ನ ಹಾಕೋಣ ಅಂತ ಹೋದೆ, ಅದು ಆ ಮರಕ್ಕಲ್ಲಿ ಸಿಕ್ಕಾಕೊಂಡಿದೆ. ಸೊ ನೋಡ್ಬೇಕು ಎಷ್ಟು ದಿನ ಇರುತ್ತೆ ಅಂತ. ಬಟ್ ಎನಿವೇಸ್ ಜೋಕ್ಸ್ ಅಪಾರ್ಟ್, ಈಗ ಸ್ನೋ ಬೀಳ್ತಿದೆ. ಸೊ ನಾಳೆ ಹೊತ್ತಿಗೆ ಇದೇ ಬ್ಯಾಕ್ ಯಾರ್ಡ್ ಹೆಂಗಿರುತ್ತೆ ಅಂತ ನಾನು ನಾಳೆ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಸೊ ಈಗ ಹೊರಟಿದ್ದೀವಿ ಟುವರ್ಡ್ಸ್ ನಾರ್ತ್, ಟುವರ್ಡ್ಸ್ ಫ್ರೆಡ್ರಿಕ್ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಕಾರ್ನ ಚಾರ್ಜ್ ಮಾಡಬೇಕು. ಸೊ ಚಾರ್ಜಿಂಗ್ ಅಂತ ಅಂದಿದ ತಕ್ಷಣ ಟೆಸ್ಲಾ ಅಂತ ಮನಸ್ಸಿಗೆ ಬರುತ್ತೆ ಅಲ್ವಾ? ಸೊ ಹೌದು, ಸೊ ನಮ್ಮ ಕಾರ್ನ ಚಾರ್ಜಿಂಗಿಗೆ ಅಂತ ಹಾಕಬೇಕು. ಬಿಕಾಸ್ ಅಕಸ್ಮಾತ್ ಏನಾದರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ಚಾರ್ಜ್ ಫುಲ್ ಇದ್ರೆ ಒಳ್ಳೇದು. ಸೇಫ್ಟಿ ಕಮ್ಸ್ ಫಸ್ಟ್ ಅಲ್ವಾ? ಸೊ ಅದಕ್ಕೆ ಅಂತ ಈಗ ಚಾರ್ಜಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಚಾರ್ಜಿಂಗ್ ಹೇಗೆ ನಡೆಯುತ್ತೆ ಅಂತಂದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ವರ್ಕರ್ಸ್ ಬ್ಲೋ ಮಾಡ್ತಿದ್ದಾರೆ ಸ್ನೋನ. ಯಾಕೆ ಬ್ಲೋ ಮಾಡ್ತಿದ್ದಾರೆ ಅಂತಂದ್ರೆ ಸ್ನೋನ ಹಾಗೇನೆ ಬ್ಲೋ ಮಾಡದೆ ಬಿಟ್ರೆ ಇವತ್ತು ಟೆಂಪ್ರೇಚರ್ಸ್ ತುಂಬಾನೇ ನೆಗೆಟಿವ್ ಹೋಗ್ತಾ ಇದೆ. ಸೊ ಅದಕ್ಕೆ ಅಂತ ಅದು ಐಸ್ ಕನ್ವರ್ಟ್ ಆಗುತ್ತೆ. ಸೊ ಆ ಐಸ್ ತರ ಆಗ್ಬಿಟ್ರೆ ತುಂಬಾನೇ ಡೇಂಜರಸ್. ಅದ್ರ ಮೇಲೆ ನಡೆಯಕ್ಕಾಗಲ್ಲ, ನಡಿಲೂಬಾರ್ದು. ಸೊ ಅದಕ್ಕೆ ಅಂತ ಈ ಸೈಡ್ ವಾಕ್ಸ್ ನೆಲ್ಲಾನು ಕ್ಲೀನ್ ಮಾಡ್ತಿದ್ದಾರೆ. ಈಗ ಚಾರ್ಜಿಂಗ್ ಸ್ಟೇಷನ್ ಹೊರಟಿದ್ದೀವಿ. ನೋಡಿ ಅಲ್ಲಿ ಟೆಸ್ಲಾಸ್ ಪಾರ್ಕ್ ಆಗಿದೆ. ಸೊ ಈ ತರ ಚಾರ್ಜಿಂಗ್ ಸ್ಟೇಷನ್ಸ್ನ ಗ್ಯಾಸ್ ಸ್ಟೇಷನ್ಸ್ ಅಂದರೆ ಈ ಥರ ಗ್ಯಾಸ್ ಸ್ಟೇಷನ್ಸ್ನಲ್ಲಿ ಹಾಕಿರ್ತಾರೆ. ಎಲ್ಲ ಗ್ಯಾಸ್ ಸ್ಟೇಷನ್ಸ್ನಲ್ಲಿ ಇರಲ್ಲ, ಬರೀ ಸೆಲೆಕ್ಟೆಡ್ ಗ್ಯಾಸ್ ಸ್ಟೇಷನ್ಸ್ನಲ್ಲಿ ಮಾತ್ರ ಇರುತ್ತೆ. ಚಾರ್ಜ್ ಮಾಡಬೇಕು ಅಂತಂದರೆ ಹೀಗೆ ಮಾಡೋದು. ಬನ್ನಿ ತೋರಿಸ್ಕೊಡ್ತೀನಿ. ಇದು ಟೆಸ್ಲಾ ನನಗೆ ಕಮ್ಯೂಟ್ ಕಾರ್ ಅಂತ ಕರಿತೀನಿ, ಇದು ನನ್ನ ಕಾರ್. ಸೊ ಹೀಗೆ ಟೆಸ್ಲಾ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ ನೋಡಿ. ಸೊ ಈ ಥರ ಇಲ್ಲಿ ಇದನ್ನು ತೆಕ್ಕೊಂಡು ಇಲ್ಲಿ ಒಂದು ಸಣ್ಣದು ಬಟನ್ ಇದೆ ನೋಡಿ, ಇದನ್ನು ಪುಷ್ ಮಾಡಿದ್ರೆ So ಇದು ಓಪನ್ ಆಗುತ್ತೆ ಹೀಗೆ. ಸೊ ಇದನ್ನ ಇಲ್ಲಿ ಒಳಗಡೆ ಹಾಕಿದ ತಕ್ಷಣ ಈ ಲೈಟ್ ಬ್ಲೂ ಇದೆ ಅಲ್ಲ, ಇದು ಗ್ರೀನ್ ಆಗಿದ ತಕ್ಷಣ ಚಾರ್ಜ್ ಆಗ್ತಿದೆ ಗಾಡಿ ಅಂತ ಅರ್ಥ ಇದಕ್ಕೆ. ಸೊ ಚಾರ್ಜಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫುಲ್ ಕಾರ್ನ ಚಾರ್ಜ್ ಮಾಡಬೇಕು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 15-20 minutes ಆಗುತ್ತೆ. ಏನು ಯಾವ ಥರ ಚಾರ್ಜಿಂಗ್ ಅಂತಂದರೆ, ಈಗ 20 minutes ಕೂತಿರ್ಬೇಕಾ ಕಾರ್ನಲ್ಲಿ ಚಾರ್ಜ್ ಆಗೋ ತನಕ ಅಂತ ಅನ್ಕೊತೀವಿ. ಸೊ ನಾವು ಚಾರ್ಜಿಂಗ್ ಮಾಡಬೇಕಾದ್ರೆ ನಾವು ಶಾಪಿಂಗ್ ಕೂಡ ಮಾಡ್ಬೋದು. ಅದು ಯೂಶುವಲ್ ಆಗಿ ಚಾರ್ಜರ್ಸ್ನ ಶಾಪಿಂಗ್ ಕಾಂಪ್ಲೆಕ್ಸಸ್ ಅಥವಾ ಶಾಪಿಂಗ್ ಸೆಂಟರ್ಸ್ನಲ್ಲಿ ಹಾಕಿರ್ತಾರೆ. ಸೊ ಹಾಗೆ ನಾವು ಕಾರ್ನ ಚಾರ್ಜಿಂಗಿಗೆ ಬಿಟ್ಟು ನಾವು ಏನಾದರೂ ಗ್ರೋಸರಿ ಶಾಪಿಂಗ್ ಇದ್ದರೆ ಅಥವಾ ಬೇರೆ ಶಾಪಿಂಗ್ ಇದ್ದರೆ ಅದನ್ನು ಕೂಡ ಮಾಡ್ಕೊಬೋದು. ಬಟ್ ಇವತ್ತು ನನಗೆ ಯಾವ ಪ್ಲ್ಯಾನ್ಸು ಇಲ್ಲ, ಯಾಕಂತಂದರೆ ನೀವು ನೋಡ್ಬೋದು ಸ್ನೋ ನಾನ್ ಸ್ಟಾಪ್ ಬೀಳ್ತಿದೆ, ತುಂಬಾ ಚಳಿ ಬೇರೆ. ಸೊ ಅದಕ್ಕಿಂತ ಕಾರ್ನಲ್ಲೇ ಇರ್ತೀವಿ. ಬಟ್ ಈಗ ನಾವು ಫುಲ್ ಚಾರ್ಜ್ ಮಾಡೋಂಗಿಲ್ಲ ಕಾರ್ನ, ಸ್ವಲ್ಪ ಮಾತ್ರ ಚಾರ್ಜ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಮನೆಯಲ್ಲೇ ಚಾರ್ಜ್ ಆಗಿತ್ತು, ಆ್ಯಕ್ಚುಲಿ 70% ಚಾರ್ಜ್ ಆಗಿತ್ತು ಮನೆಯಲ್ಲಿ. ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು 20% ಅಥವಾ ಪೂರ್ತಿ 100% ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಮಾನಿಟರ್ ಸ್ಕ್ರೀನ್ ಕಾರ್ನಲ್ಲಿ, ಇದ್ರಲ್ಲಿ ಎಲ್ಲ ತೋರಿಸ್ಕೊಡುತ್ತೆ. ಸೊ 170 miles ಚಾರ್ಜ್ ಆಗಿದೆ. ಸೊ ನಾನು ಹೇಳಿದ ಹಾಗೆ ಆಗಲೇ ನಾವು ಈಗ ಶಾಪಿಂಗ್ ಹೋಗಕ್ಕೆ ಇಷ್ಟ ಇಲ್ಲ ಕಾರ್ನಲ್ಲೇ ಇರ್ತೀವಿ ಅಂತ ಅಂದರೆ ಇದಕ್ಕೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಇದೆ. ಸೊ ಏನದು ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಥಿಯೇಟರ್. ಸೊ ಈ ಥಿಯೇಟರ್ಗೆ ಹೋಗಿದ ತಕ್ಷಣ ನೆಟ್ಫ್ಲಿಕ್ಸ್ ನೋಡ್ಬೋದು, ಹೂಲು ನೋಡ್ಬೋದು, ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೋಡ್ಬೋದು, ಅಥವಾ ಟಿಕ್ಟಾಕ್ ಕೂಡ ನೋಡ್ಬೋದು. ಈಗ ನೆಟ್ಫ್ಲಿಕ್ಸ್ ನೋಡೋಣ. ನೆಟ್ಫ್ಲಿಕ್ಸ್ನಲ್ಲಿ ಸೊ ಇದು ಲೋಡ್ ಆಗ್ತಿದೆ ಆಸ್ ಯು ಕ್ಯಾನ್ ಸಿ. ಸೊ ಇಲ್ಲಿ ನಾವು ಆಬ್ವಿಯಸ್ಲಿ ಯಾವ ಶೋ ಬೇಕಾದ್ರೂ ನೋಡ್ಕೊಬೋದು. ಸೊ ನೋಡ್ಬೋದು ನೀವಲ್ಲಿ ಇದು ರಾಯಲ್ ಫಾರ್ಮ್ಸ್ ಅಂತ ಗ್ಯಾಸ್ ಸ್ಟೇಷನ್, ಹಾಗೆಯೇ ಅಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ಒಳ್ಳೆ ಫ್ರೈಡ್ ಚಿಕನ್ ಕೂಡ ಸಿಗುತ್ತೆ ಇಲ್ಲಿ. ಬಟ್ ನಾನಿವತ್ತು ವೆಜಿಟೇರಿಯನ್, ಸೊ ನಾನಿವತ್ತು ಚಿಕನ್ ತಿನ್ನಲ್ಲ. ಬಟ್ ಇಲ್ಲ ಅಂತಂದ್ರೂ ನನಗೆ ಫ್ರೈಡ್ ಫುಡ್ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿರಬೇಕು ಆಗಲೇ. ಸೊ ಎನಿವೇಸ್ ತೋರಿಸೋಣ ಅಂತ ಅಂದ್ಕೊಂಡೆ. ಓಕೆ, ಸೊ ಚಾರ್ಜಿಂಗ್ ಮುಗೀತು. ಈಗ ಹೇಗೆ ಅನ್ಪ್ಲಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದನ್ನು ರಿಮೂವ್ ಮಾಡಿ ಮತ್ತೆ ಎಲ್ಲಿಗೆ ಫಿಕ್ಸ್ ಮಾಡೋದು. ಓಪ್ಸಿ, ತುಂಬ ಥಂಡಗಾಗ್ಬಿಟ್ಟಿದೆ ಎಲ್ಲ. ಓಕೆ, ದೇರ್ ವಿ ಗೋ. ಓಕೆ, ಈಗ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡೋಣ ಬನ್ನಿ. ಆಗಲೇ ಟ್ರಾಫಿಕ್ ತೋರಿಸ್ತಾ ಇದೆ, ಇದು ಪೂರ್ತಿ ರೆಡ್ ಇದೆ ನೋಡಿ, ಹಂಗಿದ್ರೆ ಟ್ರಾಫಿಕ್ ಇದೆ ಅಂತ ಅರ್ಥ. ಆ್ಯಂಡ್ ಸ್ವಲ್ಪ ಸ್ಲೋ ಮೂವಿಂಗೇ ಇದೆ, ಬಟ್ ನಾಟ್ ಟು ಬ್ಯಾಡ್ ಈಗ ಸದ್ಯಕ್ಕೆ. ಸೊ ನೋಡೋಣ. ಓಕೆ, ಸೊ ಫೈನಲ್ ಆಗಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈಗ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? -3°C, -3°. ತುಂಬಾ ಚಳಿ. ಸೊ ಈ ಚಳಿಗೆ ಮತ್ತು ಸ್ನೋ ಬೀಳ್ತಾ ಇರೋದ್ರಿಂದ ನಾವು ಪಿಜ್ಜಾ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇದು ಬ್ರಿಕ್ ಅವನ್ ಪಿಜ್ಜಾ. ಸೊ ಇದ್ರ ಫ್ಲೇವರ್ ಮತ್ತು ಟೇಸ್ಟೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ರೆಸ್ಟೋರೆಂಟ್ದು ಬ್ಯಾಕ್ ಯಾರ್ಡ್ ನೋಡಿ ಹೀಗಿದೆ. ನಾವು ಹೋಗ್ತಿರೋದು ಆ ರೆಸ್ಟೋರೆಂಟ್ಗೆ. ನಾವೀಗ ಬಂದಿರೋದು ಪಿಸ್ತಾರೋಸ್ ಅನ್ನೋ ವುಡ್ ಫೈರ್ಡ್ ಪಿಜ್ಜಾ ರೆಸ್ಟೋರೆಂಟ್ಗೆ. ಆ್ಯಕ್ಚುಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಇಲ್ಲಿ ವೆಜಿಟೇರಿಯನ್ ಆಪ್ಷನ್ಸ್ ತುಂಬಾ ಇದೆ. ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಇವತ್ತು ವೆಜಿಟೇರಿಯನ್. ಸೊ ಮೋರ್ ಸೊ ಈ ಜಾಗಕ್ಕೆ ಪಿಜ್ಜಾ ತುಂಬ ಫೇಮಸ್ ಆಗಿರೋದ್ರಿಂದ ಮೋಸ್ಟ್ಲಿ ಪಿಜ್ಜಾ ಆರ್ಡರ್ ಮಾಡ್ತೀನಿ. ಪಿಜ್ಜಾನ ಈ ಥರ ವುಡ್ ಅವನ್ನಲ್ಲಿ ಮಾಡ್ತಾರೆ. ಅವರ ಫೋಕಸ್ ಹೋಗ್ತಿದೆ. ಸೊ ಅದೇ ವುಡ್ ಅವನ್, ಸೊ ಅದು ತುಂಬಾ ಒಥೆಂಟಿಕ್ pizza mado reeti. So idu navu appetizer ge anta wood fire bread na order madidvi. Adra mele parmesan cheese matte basil haki olive oil matte balsamic vinegar jote dip madkon tinno anta appetizer idu tumane chanagirutte. So ee tara bread na idru olgade dip madkondo yummy. Very delicious. And pizza bantu. Nan order madirodu margarita pizza with jalapenos as topping, and yuru maklu mate Chandi pepperoni pizza order madidare. So you can see pepperoni and margarita. And some chili flakes. Some parmesan cheese. Yummy. Chili pepper. You want regular pepper? Bon appetit. Oh my god. So this pizza, the one I had, but this chili gantu perfect agide. So cheers. ತುಂಬಾನೇ ಯಮ್ಮಿ ಲಂಚ್ ಅಂತ ಮುಗಿತು. ಈಗ ಮಕ್ಕಳಿಗೆ ಸ್ವಲ್ಪ ಎಸೆನ್ಷಿಯಲ್ಸ್ ಬೇಕಿದೆ, ಅದಕ್ಕೆ ಅಂತ TJ Maxx ಅನ್ನೋ ಒಂದು ಶಾಪ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಇಷ್ಟರಲ್ಲೇ ತೋರಿಸ್ಕೊಡ್ತೀನಿ.